ನಮಸ್ಕಾರ ವೀಕ್ಷಕರೇ, ನಾನು ನಿಮಗೆ ಈ ಒಂದು ವಿಡಿಯೋದಲ್ಲಿ ಒಂದು ತುಂಬ ಶಕ್ತಿಶಾಲಿಯಾದಂತಹ ಒಂದು ವಶೀಕರಣದ ಒಂದು ತಂತ್ರವಿದ್ಯೆಯನ್ನು ಈ ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ. ನೀವು ಯಾರನ್ನು ಬೇಕಾದರೂ ಕೂಡ ಈ ಒಂದು ಸಣ್ಣ ಸುಲಭವಾದಂತಹ ಒಂದು ವಶೀಕರಣವನ್ನು ಮಾಡಬಹುದು. ಇದು ಬರುವ ಅಮಾವಾಸ್ಯ ದಿನದಂದು ಮಾಡಿದರೆ ಇದರ ರಿಸಲ್ಟ್ ನಿಮಗೆ ಗೊತ್ತಾಗುತ್ತೆ. ನಾನೇನು ಹೇಳುವಂತಹ ಅವಶ್ಯಕತೆ ಇಲ್ಲ. ಬರುವ 28ನೇ ತಾರೀಕಿನಂದು ಈ ಒಂದು ಮಂತ್ರವನ್ನು ಮಾತ್ರ ಪಠಿಸಿ ಸಾಕು, ಇದು ನೀವು ಯಾರನ್ನು ಬೇಕಾದರೂ ಕೂಡ ನಿಮ್ಮಂತೆ ವಶವಾಗುತ್ತಾರೆ. ಇದು ಸತ್ಯ ಸ್ನೇಹಿತರೆ. ಈ ವಿಡಿಯೋನ ಸಂಪೂರ್ಣವಾಗಿ ಪೂರ್ತಿಯಾಗಿ ನೋಡಿ. ನೀವು ಏನು ಮಾಡಬೇಕು ಅಂದರೆ, ನೀವು ಮೊದಲು ನಿಮ್ಮ ಕುಲದೈವರಿಗೆ ಪ್ರಾರ್ಥನೆಯನ್ನು ಸಲ್ಲಿಸಬೇಕು. ನಿಮ್ಮ ಕುಲದೈವರಿಗೆ ಪ್ರಾರ್ಥನೆಯನ್ನು ಸಲ್ಲಿಸಿದರೆ ಸಾಕು, ಅದಾದ ನಂತರ ಈ ಒಂದು ಮಂತ್ರವನ್ನು ಪಠಿಸಬೇಕು. ಇದರ ಸಮಯ ಏನು ಅಂದರೆ 7 ಗಂಟೆ ಬೆಳಗಿನ ಜಾವ ಪಠಿಸಬೇಕು, ಅಥವಾ ಸಂಜೆಯ ಸಮಯದಲ್ಲಿ 6 ಗಂಟೆಗಾದರೂ ಪಠಿಸಬೇಕು. ಇದನ್ನು ಪಠಿಸೋಕ್ಕಿಂತ ಮುಂಚಿತವಾಗಿ ನಿಮ್ಮ ಮನೆ ದೇವರಿಗೆ ಪೂಜೆಯನ್ನು ಸಲ್ಲಿಸಿಬಿಟ್ಟು ಪ್ರಾರ್ಥನೆಯನ್ನು ಮಾಡಬೇಕು. ಈ ಮಂತ್ರವನ್ನು ಹೇಗೆ ಪಠಿಸಬೇಕು ಅಂದರೆ, ಮೊದಲು ಅವರ ಹೆಸರನ್ನು ಹೇಳಬೇಕು. ಅವರ ಹೆಸರು ಅಂದರೆ ಇವಾಗ ಎಕ್ಸಾಂಪಲ್ ಲಕ್ಷ್ಮೀ, ಲಕ್ಷ್ಮೀ ಕ್ಲೀಂ ರೀಂ ವಶಂ ಸ್ವಾಹ, ರೀಂ ಕ್ಲೀಂ ವಶಂ ಸ್ವಾಹ. ಇವಾಗ ಹೇಗೆ ಅಂದರೆ, ಮೊದಲು ಅವ್ರ ಹೆಸರನ್ನು ತಗೋಬೇಕು. ಲಕ್ಷ್ಮೀ ಹರೀಂ ಕ್ಲೀಂ ವಶಂ ಸ್ವಾಹ ಅಂತ 108 ಬಾರಿ ಇದನ್ನು ಪಠಿಸಬೇಕು. ಒಂದು ಮನೆಯಲ್ಲಿ ಯಾರೂ ನಿಮಗೆ ಡಿಸ್ಟರ್ಬ್ ಏನೋ ಮಾಡದೆ ಒಂದು ಶಾಂತ ರೀತಿಯಲ್ಲಿ ಕೂತ್ಕೊಂಡು ಈ ರೀತಿಯಲ್ಲಿ ಪಠಿಸಿ. ಪಠಿಸಿದ ನಂತರ ನೀವು ಅವರನ್ನು ನೋಡಿ, ಅವರ ಕಣ್ಣುಗಳನ್ನು ನೋಡಿ. ನೀವು ಅವ್ರ ಜೊತೆ ಏನೂ ಮಾತಾಡಬೇಡಿ, ಏನೂ ಮಾಡೋಕ್ಕೆ ಹೋಗಬೇಡಿ. ಅವರ ಕಣ್ಣನ್ನು ನೋಡಿ, ಅದರ ರಿಸಲ್ಟ್ ನಿಮಗೆ ಗೊತ್ತಾಗುತ್ತೆ. ನಾನೇನು ಹೇಳುವಂಥ ಅವಶ್ಯಕತೆ ಇಲ್ಲ. ಇದನ್ನು ಮಾಡಿ, ಇದರ ಪ್ರಯೋಜನವನ್ನು ಪಡೆದುಕೊಳ್ಳಿ. ಇದು 100% ರಿಸಲ್ಟ್ ವರ್ಕ್ ಆಗುತ್ತೆ. ನೀವಿನ್ನೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ, ನಂತರ ಪಕ್ಕದಲ್ಲಿ ಕಾಣುವ ಬೆಲ್ ಐಕನ್ ಕೂಡ ಪ್ರೆಸ್ ಮಾಡಿ.